ಆದ್ರೆ ಹೋಗ್ತಾ ಹೋಗ್ತಾ ಅದೊಂದ್ ಮನೆ ಅಂಗಳದಲ್ಲಿ ಹೋಗಿ ಮುಟ್ತು. ಅಲ್ಲಿ ಯಾರೋ ನೀನು ಹೇಳ್ದಿರಾ ಕೇಳ್ದಿರಾ ಒಳಗಡೆ ಹೇಗ್ ಬಂದೆ? ನಾನು ನಮ್ಮನ್ನೆಲ್ಲ ಹುಡ್ಕಕ್ ಹೋಗ್ತಾ ಇದ್ದೀನಿ, ದಾರಿ ತಪ್ಪಿ ಈ ಕಡೆ ಬಂದೆ. ನಾನು ಈ ಮನೆಯನ್ನ ನೋಡ್ಕೊಳ್ಳೋನು, ಕೇಳ್ದಿರಾ ಬಂದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಇದು ನಿಮ್ ಜಾಗನ, ನನ್ ಗೊತ್ತಿರ್ಲಿಲ್ಲ ನೀವ್ ಯಾರು. ನಾನ್ ಗೊತ್ತಿಲ್ವಾ? ತುಂಬಾ ವೀರ, ತುಂಬಾ ಶಕ್ತಿಶಾಲಿ, ಬುದ್ಧಿವಂತ ಟಿಂಕು ಕುತ್ತೆ ಗೊತ್ತಿಲ್ವಾ ನಿನ್ಗೆ? ಇಲ್ಲ. ಕಿಶೂರ ವೀರ ನಾಯಿ ಮನೆಯ ಕಾವಲುಗಾರ, ಇವರ ನೋಡಿ ಭಯ ಪಡುತ್ತಾರೆ ಎಲ್ಲರೂ. ಬೌ ಬೌ ಎಂದು ಇವನು ಕಾಯುತ್ತಾನೆ ಎಲ್ಲ ಕಳ್ಳ ಗೂಂಡ ಎಲ್ಲರೂನು ಇವನ ನೋಡಿ ಓಡು. ಇವನ ಡೊಂಕು ಬಾಲ ಆಗಲ್ಲ ಸೀದಾ, ಇಷ್ಟಪಡೋರ್ ಮುಂದೆ ಬಾಲ ಲಡಿಸ್ತಾನೆ. ಇವನ ಡೊಂಕು ಬಾಲ ಆಗಲ್ಲ ಸೀದಾ, ಇಷ್ಟಪಡೋರ್ ಮುಂದೆ ಬಾಲ ಲಡಿಸ್ತಾನೆ. ಎಲ್ಲ ಇಷ್ಟಪಡುವ ಪ್ರಾಣಿನೇ ಈ ನಾಯಿ. ನಂತರ ಬುದ್ಧಿವಂತನ ಕಣ್ತಪ್ಸಿ ಒಳಗಡೆ ಬರುವಂತಹ ಪ್ರಯತ್ನ ಹೇಗ್ ಮಾಡಿದೆ ನೀನು? ಸಿಕ್ಕಾಕೊಂಡಲ್ಲ, ತೊಂದ್ರೆ ಆಗಿಲ್ಲ ತಾನೆ? ಬಾತ್ಕೊಳ್ಳಿ, ನಾನ್ ಹಾಗೇನೆ ಸುಮ್ನೆ ನಿಂಗೆ ಹೆದರಿಸ್ತಾ ಇದ್ದೆ. ಮರಿ ಅಳೋದನ್ನ ಹೇಗ್ ನಿಲ್ಲಿಸ್ಬೇಕು ಅಂತ ಟಿಂಕು ಯೋಚನೆ ಮಾಡ್ಬೇಕಿದ್ರೆ ಅದಕ್ಕೊಂದು ಉಪಾಯ ಹೊಳಿತು. ಟಿಂಕು ತಿರುಗಿ ತಿರುಗಿ ತನ್ನ ಬಾಲವನ್ನೇ ಕಚ್ಚಿದನ್ನ ನೋಡ್ಬಿಟ್ಟು ಮರಿ ನಕ್ಕಿ 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 ಸುಸ್ತಾಗೋಯ್ತು. ನಿಲ್ತಲ್ಲ, ನೀನ್ ನಿಮ್ ಅಮ್ಮ ನೋಡ್ಬೇಕು ತಾನೆ? ಬಾ, ನನ್ ಜೊತೆ ನಿಂಗ್ ಸಹಾಯ ಮಾಡ್ತೀನಿ. ನಾವ್ ನಾಯಿಗಳು ವಾಸನೆಲೆ ಕಂಡಿಡ್ದು ಬಿಡ್ತೀವಿ. ನಿಮ್ ಅಮ್ಮನ್ನ ನಾನ್ ಹುಡುಕ್ಕೊಡ್ತೀನಿ. ಸಿಕ್ಬಿಡ್ತು ಸಿಕ್ಬಿಡ್ತು, ಇಲ್ಲಿಂದ ಬಾತ್ಕೋಳಿ ವಾಸನೆ ಬರ್ತಾ ಇದೆ. ನಡಿ ನಡಿ. ಅರೆ ಟಿಂಕು, ಅರೆ ಛೇ, ನನ್ ಮಾಲೀಕ ಕರೀತಿದ್ದಾನೆ, ನಾನೀಗ ಹೋಗ್ಲೇಬೇಕು. ನನ್ನ ಅನ್ನದಾತನ ಮಾತು ಕೇಳೋದೇ ಕರ್ತವ್ಯ, ಅದಕ್ಕೆ ನಾನು ಯಾವಾಗ ಕರೆದ್ರು ಹೋಗ್ಲೇಬೇಕು. ಅದಕ್ಕೆ ಈಗ ಹೋಗ್ತಿದ್ದೀನಿ. ನೀನ್ ಈ ರಸ್ತೆಯಲ್ಲಿ ಸೀದಾ ಹೋಗು, ನಿಮ್ ಅಮ್ಮನ ಹತ್ರ ನೀನ್ ಹೋಗ್ತೀಯ. ಸರಿ. ಆ ಮರಿ ಟಿಂಕು ನಾಯಿ ತೋರಿಸಿದ್ದಾರಿಲೆ ಹೋಗ್ತಾ ಇತ್ತು. ಸುಂದರ ಕಾಡನ